ನಮಸ್ಕಾರ ಮಹಾಜನತೆಗೆ, ನೀವು ನೋಡ್ತಿದ್ರಲ್ಲ ಕ್ರಿಯೇಟಿವ್ ಕ್ಲಿಕ್ಸ್ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಏನು ಹೇಳೋಕೆ ಹೋಗ್ತಾ ಇದ್ದೀನಪ್ಪ ಅಂದರೆ, ನಮ್ಮ ದೇಶದಲ್ಲಿ ಮತದಾನ ಯಾಕೆ ನಾವು ಮಾಡಬೇಕು, ಯಾರಿಗೋಸ್ಕರ ಅಂತ ಮಾಡಬೇಕು, ಮತದಾನ ಮಾಡೋದ್ರಿಂದ ನಮ್ಗೇನು ಲಾಭ, ಯಾಕೆ ಮಾಡಬೇಕು, ನನ್ನ ಒಂದು ವೋಟ್ ಹಾಕಲಿಲ್ಲ ಅಂದರೆ ನಮ್ಮ ದೇಶ ನಡೆಯುತ್ತಲ್ಲ, ನಾನು ಯಾಕೆ ವೋಟ್ ಹಾಕಬೇಕು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿರುವಂಥ ಒಂದು ಮಾಹಿತಿನ ಕೊಡ್ತೀನಿ. ನನ್ನ ಚಾನಲ್ಗೆ ನೀವೇನಾದರೂ ಹೊಸ್ದಾಗ ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತೇಳಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟ್. ಈ ವರ್ಷ ಒಂದು 6% ಜನರು ಜನಸಂಖ್ಯೆ ಹೆಚ್ಚಾಗಿದ್ದೆ ಅಂದರೆ ಮತದಾನ ಮಾಡೋರ ಸಂಖ್ಯೆ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಸೊ ಒಂದು ಅಂಕಿಅಂಶದಲ್ಲಿ ಹೇಳಬೇಕಂದ್ರೆ 97 ಕೋಟಿ ಜನರು ಈ ವರ್ಷದಲ್ಲಿ ಮತದಾನ ಮಾಡಲಿದ್ದಾರೆ. ಸೊ ನೀವೆಲ್ಲ ತಿಳ್ಕೋಬಹುದು ಎಷ್ಟು ಜನರಿದ್ದಾರೆ ನಮ್ಮ ದೇಶದಲ್ಲಿ ಅಂದರೆ ನಮ್ಮ ದೇಶದ ಜನಸಂಖ್ಯೆ ಎಷ್ಟಪ್ಪ ಅಂದರೆ 140 ಕೋಟಿಗಿಂತ ಮೇಲೆ ಜನರಿದ್ದಾರೆ. ಬಟ್ ಇವಾಗ ಅದರಲ್ಲಿಗೆ ಬರೀ 96 ಕೋಟಿ ಜನ ಮಾತ್ರ ಒಂದು ಮತದಾನವನ್ನು ಮಾಡಲಿದ್ದಾರೆ ಅಂತಲೇ ಹೇಳ್ತೀನಿ ನಾನು ಈ ವರ್ಷದಲ್ಲಿ. ಇಷ್ಟೆಲ್ಲ ಜನರು ಮತದಾನ ಮಾಡೇ ಮಾಡ್ತಾರಾ? 100ಕ್ಕೆ 100% ನಮ್ಮ ಜನರು ಮತದಾನ ಮಾಡೇ ಮಾಡ್ತಾರೆ. ನಂದು ಒಂದು ವೋಟ್ ಆಗಲಿ ಅಂದ್ರೆ ನಡೆಯುತ್ತಲ್ಲ, ಯಾಕೆ ನಾನು ಮತದಾನ ಮಾಡಬೇಕು? ಸೊ ಮೊದಲನೇದಾಗಿ ನಾವು ಪ್ರಜಾಪ್ರಭುತ್ವದಲ್ಲಿ ಭಾಗವಹಿಸಬೇಕು. ಯಾಕಪ್ಪ ಅಂದ್ರೆ ನಮ್ಮ ದೇಶದ ರಕ್ಷಣೆ ನಾವು ಮಾಡಬೇಕು. ನಾವು ನಡೆದಾಡುವಂಥ ರೋಡ್ ಅಥವಾ ರಸ್ತೆ ಚೆನ್ನಾಗಿರಬೇಕು, ನಮ್ಮ ಆರೋಗ್ಯ ಚೆನ್ನಾಗಿರಬೇಕು, ನಮ್ಮ ಒಂದು ಎಜುಕೇಷನ್ ಸಿಸ್ಟಮ್ ಚೆನ್ನಾಗಿರಬೇಕು. ಸೊ ಆಲ್ ಓವರ್ಆಲ್ ಅಲ್ಲಿ ಏನು ಹೇಳಬೇಕಪ್ಪ ಅಂದರೆ ನಮ್ಮ ದೇಶ ಒಂದು ರಕ್ಷಣೆ ಒಂದು ಭದ್ರತೆವಾಗಿರಬೇಕು ಅಂದರೆ ನಮ್ಮ ದೇಶವನ್ನು ಉಳಿಸಲಿಕ್ಕೆ ನಾವು ಒಂದು ಮತದಾನವನ್ನು ಹಾಕಲೇಬೇಕಾಗಿರುತ್ತೆ. ನಾವು ಒಬ್ಬ ಪ್ರತಿನಿಧಿಯನ್ನು ಆಯ್ಕೆ ಮಾಡಬೇಕಾಗಿರುತ್ತದೆ. ನಮ್ಮ ಒಂದು ವೋಟಿನಿಂದ ಒಬ್ಬ ಪ್ರತಿನಿಧಿ ನಮ್ಮ ದೇಶದ ಒಂದು ಧ್ವನಿ ಆಗ್ತಾನೆ, ನಮ್ಮ ಒಂದು ಧ್ವನಿ ಆಗ್ತಾನೆ, ನಮ್ಮ ಕಷ್ಟಕ್ಕೆ ಅವನು ಬರ್ತಾನೆ. ಸೊ ನಮ್ಗೇನೇ ಕಷ್ಟ ಆದ್ರೂ ಕೂಡ ಒಂದು ಪಾರ್ಲಿಮೆಂಟಿಗೆ ಹೋಗಿ ತಲುಪಿಸುವಂಥ ಒಂದು ವ್ಯಕ್ತಿ ಬೇಕಾದರೆ ನಾವು ಈ ಎಲೆಕ್ಷನಲ್ಲಿ ವೋಟ್ ಹಾಕಲೇಬೇಕಾಗಿರುತ್ತದೆ. ಒಂದು ವೋಟಿನಿಂದ ನಮ್ಮದು ಒಂದು ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು, ಒಂದು ವೋಟಿನಿಂದ ನಮ್ಮ ದೇಶದ ರಕ್ಷಣೆ ಆಗ್ಬೋದು, ಒಂದು ವೋಟಿನಿಂದ ನಮ್ಮ ಊರಿನ ಒಂದು ಬೀದಿ ಚೆನ್ನಾಗಿರ್ಬೋದು, ಒಂದು ವೋಟಿನಿಂದ ನಮ್ಮ ಆರೋಗ್ಯದಲ್ಲಿ ಸುಧಾರಣೆ ಆಗ್ಬೋದು. ಅಂತಹ ಒಂದು ನಮ್ಮ ಇಷ್ಟವಾಗಿರುವಂತಹ ಒಬ್ಬ ವ್ಯಕ್ತಿಯನ್ನ ನಾವು ಆಯ್ಕೆ ಮಾಡಬಹುದು. ನಮ್ಮ ಹಿತಾಸಕ್ತಿಯನ್ನು ನೋಡಿಕೊಳ್ಳುವಂತಹ ವ್ಯಕ್ತಿಯನ್ನ ಈ ಒಂದು ಮತದಾನದಲ್ಲಿ ನಾವು ಆಯ್ಕೆ ಮಾಡಬಹುದು ಅಂತಾನೆ ಹೇಳ್ಬೋದು. ಒಬ್ಬ ಪ್ರತಿನಿಧಿಯನ್ನ ಆಯ್ಕೆ ಮಾಡುವಂತಹ ಒಂದು ಕಾರ್ಯ ಅಂದ್ರೆ ಒಂದು ವೋಟಿನ ಮುಖಾಂತರ, ಒಂದು ಮತದಾನದ ಮುಖಾಂತರ ಒಬ್ಬ ವ್ಯಕ್ತಿಯನ್ನ ಆಯ್ಕೆ ಮಾಡಬೇಕಾಗಿರುತ್ತೆ. ಆ ವ್ಯಕ್ತಿ ನಮ್ಮ ಒಂದು ಧ್ವನಿಯಾಗಿರ್ತಾನೆ, ನಮ್ಮ ಒಬ್ಬ ಹಕ್ಕಾಗಿರ್ತಾನೆ, ನಮ್ಮ ಒಂದು ಎಲ್ಲಾ ಒಂದು ಕಾರ್ಯಾಚರಣೆಯಲ್ಲಿ ಒಬ್ಬ ವ್ಯಕ್ತಿ. ಎಲ್ಲರೂ ಸೇರಿ ಮಾಡೋಕ್ಕಾಗಲ್ಲ, ಎಲ್ಲರಿಗೂ ಸೇರಿ ಒಬ್ಬನೇ ಒಬ್ಬ ವ್ಯಕ್ತಿ ಇರ್ತಾನೆ, ಅವನೇ ಒಬ್ಬ ಅವನಿಗೆ ಒಬ್ಬನಿಗೆ ನಾವು ಆಯ್ಕೆ ಮಾಡಿಬಿಟ್ಟು ಅವನಿಗೆ ನಾವು ಪಾರ್ಲಿಮೆಂಟ್ ಕಳಿಸಿದ್ರಪ್ಪ ಅಂದ್ರೆ ನಮ್ಮ ಏನೇ ಆದರೂ ಕಷ್ಟ ಸುಖಗಳನ್ನೆಲ್ಲ ಒಂದು ಪಾರ್ಲಿಮೆಂಟ್ ಅಲ್ಲಿ ಇಟ್ಟು ಅಲ್ಲಿಂದ ಒಂದು ಸೊಲ್ಯೂಷನ್ ಅನ್ನ ತಗೊಂಡ್ಬರುವಂತ ವ್ಯಕ್ತಿಗೋಸ್ಕರ ನಾವು ಒಂದು ಮತದಾನವನ್ನು ಮಾಡಬೇಕಾಗಿರುತ್ತದೆ. ಒಂದು ಎಲೆಕ್ಷನ್ ಅಲ್ಲಿ ನಾವು ಏನಾದ್ರೂ ಭಾಗವಹಿಸಿದೀವಪ್ಪ ಅಂದ್ರೆ ಒಂದು ನಮಗೆ ಸ್ಪಂದಿಸುವಂತ ವ್ಯಕ್ತಿ ಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾವು ಮತದಾನ ಮಾಡಲೇಬೇಕಾಗಿರುತ್ತದೆ. ನಮ್ಮ ನಾಗರಿಕ ಹಕ್ಕು ಮತ್ತೆ ನಮ್ಮ ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡುವಂತ ವ್ಯಕ್ತಿಗೆ ನಾವು ಮತದಾನ ಆಗಬೇಕಾಗಿರುತ್ತದೆ. ನಮ್ಮ ದೇಶದ ಒಂದು ಸಾಮಾಜಿಕ ಬದಲಾವಣೆ ಮಾಡೋದಕ್ಕೆ ನಾವು ಒಂದು ವೋಟನ್ನು ಹಾಕಬೇಕಾಗಿರುತ್ತದೆ. ಒಂದು ನ್ಯಾಯ, ಸಮಾನತೆ ಮತ್ತು ಮಾನವ ಹಕ್ಕುಗಳನ್ನು ರಕ್ಷಣೆ ಮಾಡುವಂತ ವ್ಯಕ್ತಿಗಾಗಿ ನಾವು ಒಂದು ವೋಟನ್ನು ಹಾಕಬೇಕಾಗಿರುತ್ತದೆ. ನಮ್ಮ ಧ್ವನಿಗೋಸ್ಕರ ಅವರಿಗೂ ಪ್ರಜಾಪ್ರಭುತ್ವವನ್ನು ಬಲಪಡಿಸುವುದು. ಇವಾಗ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಬಲಪಡಿಸಬೇಕಪ್ಪ ಅಂದ್ರೆ ನಾವು ಎಲ್ಲರೂ ಮತದಾನ ಮಾಡಲೇಬೇಕಾಗಿರುತ್ತದೆ. ಯಾಕಪ್ಪ ಅಂದ್ರೆ ಬಲಪಡಿಸಬೇಕಂದ್ರೆ ನಮ್ಮ ಒಂದು ಮತದಿಂದ ದೇಶದ ರಕ್ಷಣೆ ಆಗುತ್ತೆ, ದೇಶದ ಸೈನಿಕರು ಚೆನ್ನಾಗಿರ್ತಾರೆ, ನಾವು ಚೆನ್ನಾಗಿರ್ತೀವಿ. ನಮ್ಮ ದೇಶದ ರಕ್ಷಣೆ ಮಾಡ್ತಿದ್ದಾನಪ್ಪ ಅಂದ್ರೆ ಅವನಿಗೆ ನಮ್ಮ ಜನರ ಅಂದ್ರೆ ಆ ದೇಶದ ಜನರ ಒಂದು ಕಾಳಜಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅಂತ ಒಂದು ಒಳ್ಳೆ ಹತ್ಯನ ನಾವು ಆರಿಸಬೇಕಾದ್ರೆ ನಾವು ನಮ್ಮ ಹಕ್ಕನ್ನು ನಾವು ರಕ್ಷಣೆ ಮಾಡಲಿಕ್ಕೆ ನಾವು ಮತದಾನ ಮಾಡಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾವು ಪ್ರತಿಯೊಬ್ಬರು ಹೋಗಿ ಮತದಾನ ಮಾಡಲೇಬೇಕಾಗಿರುತ್ತೆ. ಇವಾಗ ಏಪ್ರಿಲ್ 26 ಮತ್ತು ಮೇ 7 ಎರಡು ಭಾಗದಲ್ಲಿ ನಮ್ಮ ರಾಜ್ಯದಲ್ಲಿ ಎಲೆಕ್ಷನ್ ನಡೆಯುತ್ತಿದೆ ಅಂದ್ರೆ ಅದಕ್ಕೋಸ್ಕರ ನಾವೆಲ್ಲರೂ ಮತದಾನ ಮಾಡಬೇಕು. ಸೊ ಅಲ್ಲಿಂದ ಎಲ್ಲರೂ ಮತ ಹಾಕಿ ಒಬ್ಬ ನಮಗೆ ಇಷ್ಟ ಆಗಿರುವಂತಹ ವ್ಯಕ್ತಿ, ನಮ್ಮ ಧ್ವನಿಗೆ ಸ್ಪಂದಿಸುವಂತ ವ್ಯಕ್ತಿನ ಸೆಲೆಕ್ಟ್ ಮಾಡಿಬಿಟ್ಟು ನಾವು ಪಾರ್ಲಿಮೆಂಟಿಗೆ ಕಳಿಸಬೇಕಾಗಿರುತ್ತೆ. ಸೊ ಅಲ್ಲಿ ನಮ್ಮ ಧ್ವನಿಯಲ್ಲಿ ಮಾತಾಡಬೇಕು, ನಮ್ಮ ದೇಶದ ರಕ್ಷಣೆ ಆಗಬೇಕು, ನಮ್ಮ ಸ್ವಾತಂತ್ರ್ಯವನ್ನು ನಮಗೆ ಸಿಗೋ ತರ ಮಾಡುವಂತ ಒಬ್ಬ ವ್ಯಕ್ತಿನ ನಾವು ಆಯ್ಕೆ ಮಾಡುವುದು ಎದ್ರ ಮುಖಾಂತರಪ್ಪ ಅಂದ್ರೆ ಒಂದು ವೋಟಿನ ಮುಖಾಂತರ. ಅಂತ ಒಂದು ವೋಟ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತಪ್ಪ ಅಂದ್ರೆ ದೇಶದ ಒಂದು ಬೆಳವಣಿಗೆಗೆ ಕಾರಣ ಆಗಿರುತ್ತೆ, ದೇಶದ ಒಂದು ಬದಲಾವಣೆಗೆ ಕಾರಣ ಆಗಿರುತ್ತೆ, ದೇಶದ ಒಂದು ರಕ್ಷಣೆಗೆ ಕಾರಣ ಆಗಿರುತ್ತದೆ. ದೇಶದಲ್ಲಿ ತರುವ ನಮ್ಮ ದೇಶದಲ್ಲಿ ತರುವಂತಹ ಎಷ್ಟೋ ಕಾನೂನನ್ನು ಬದಲ ಮಾಡಲಿಕ್ಕೆ ಅಥವಾ ಒಂದು ಹೊಸ ಕಾನೂನನ್ನು ತರಲಿಕ್ಕೆ ನಾವು ಮತದಾನ ಮಾಡಬೇಕಾಗಿರುತ್ತದೆ. ಇವಾಗ ರೀಸೆಂಟ್ ಆಗಿ ಮುಗಿದಿರೋದೇನಪ್ಪ ಅಂದ್ರೆ CCA ಆಗಿರ್ಬೋದು, 3ABC ಆಗಿರ್ಬೋದು, Article 371 ತೆಗೆದಿರ್ಬೋದಾಗಿರ್ಬೋದು, ಇವೆಲ್ಲ ಒಂದು ನಮ್ಮ ಮತದಾನದಿಂದ ಮಾತ್ರ ಸಾಧ್ಯ ಆಗಿರುತ್ತೆ. ಇಲ್ಲ ಅಂದ್ರೆ ನಾವು ಮತದಾನ ಸಂಪೂರ್ಣವಾಗಿ ಮಾಡಲಿಲ್ಲ ಅಂದ್ರೆ ಕೆಲವೊಂದು ನಮ್ಮ ದೇಶದ ಸುಧಾರಣೆಗೋಸ್ಕರ ಆಗೋದಿಲ್ಲ, ಬೇರೆದಕ್ಕಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾವೆಲ್ಲರೂ ಮತದಾನ ಮಾಡಬೇಕು, ನಮ್ಮ ದೇಶವನ್ನು ರಕ್ಷಣೆ ಮಾಡಬೇಕು, ನಮ್ಮ ದೇಶವನ್ನು ಒಂದು ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗ್ಬೇಕಪ್ಪ ಅಂದ್ರೆ ನಾವು ಮತದಾನ ಮಾಡಲೇಬೇಕಾಗಿರುತ್ತೆ. ಸೊ ಅದು ನಮ್ಮ ಹಕ್ಕು, ನಮ್ಮ ಸಿದ್ಧಾಂತನೇ ಅಂತ ನಾವು ಹೇಳ್ಬೋದಿಲ್ಲ. ನಮ್ಮ ವೋಟಿನಿಂದ ನಮ್ಮ ಗುರು ಹಿರಿಯರಿಗೆ ಒಂದು ಗೌರವ ಕೊಟ್ಟಂಗೆ ಆಗಿರುತ್ತೆ. ಏನಪ್ಪಾ ಇದು, ಯಾವ ತರ ಈ ತರ ಹೇಳ್ತಿದ್ದಿಲ್ಲ ಅಂತ ಹೇಳ್ಬೋದು ನೀವೆಲ್ಲ. ಯಾಕಪ್ಪ ಅಂದ್ರೆ ನಮಗೆ ಸ್ವಾತಂತ್ರ್ಯ ಸಿಗಬೇಕಂತೇಳಿ ಎಷ್ಟೋ ಜನರು ತಮ್ಮ ಬೆವರು, ತಮ್ಮ ರಕ್ತವನ್ನು ಸುರಿಸಿ, ತಮ್ಮ ಪ್ರಾಣವನ್ನು ಲೆಕ್ಕಿಸದೆ
ಎಷ್ಟೋ ಜನರು ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ, ಒಂದು ವೋಟ್ ಹಾಕಲಿಕ್ಕೆ ಮಾತ್ರ ನಮಗೆ ಇಷ್ಟಕ್ಕೊಂದು ಜನರು ಕಷ್ಟಪಟ್ಟಿದ್ದಾರೆ. ಒಂದು ಎಷ್ಟೋ 200 ವರ್ಷಗಳ ಗಟ್ಟಲೆ ನಾವೆಲ್ಲ ಬ್ರಿಟಿಷರ ಆಡಳಿತದಲ್ಲಿದ್ವಿ, ಅವ್ರು ಹೇಳಿದೆಲ್ಲ ನಾವು ಮಾಡ್ತಿದ್ವಿ, ನಾವು ಅವ್ರು ಕೇಳಿದ್ದೆಲ್ಲ ಟ್ಯಾಕ್ಸ್ ಅನ್ನ ನಾವೆಲ್ಲ ಕೊಟ್ಟಿದ್ವಿ. ಅದೇ ತರ ಮುಂದೇನು ಕೂಡ ಆಗಬಾರ್ದು. ನಮಗೆ ಬೇಕಾಗಿರುವಂತಹ ಒಂದು ಸರ್ಕಾರವನ್ನು ಬೇಕು, ನಮ್ಮ ಧ್ವನಿಗೆ ಸ್ಪಂದಿಸುವ ಸರ್ಕಾರ ಬೇಕು ಅಂದ್ರೆ ನಾವು ಒಂದು ಮತದಾನ ಮಾಡಬೇಕಾಗಿರುತ್ತದೆ. ನಮ್ಮ ದೇಶದ ಸುಧಾರಣೆಗಾಗಿರ್ಬೋದು, ಮತ್ತೆ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿರುವಂತಹ ನಮ್ಮ ಗುರು ಹಿರಿಯರು ಮತ್ತೆ ಎಲ್ಲರಿಗೂ ಒಂದು ಗೌರವ ಕೊಡಲಿಕ್ಕೆ ನಾವು ಮತದಾನ ಮಾಡಲೇಬೇಕಾಗಿರುತ್ತದೆ. ಯಾಕೆ ಸಂಪೂರ್ಣವಾಗಿ ಮತದಾನ ಮಾಡಬೇಕು, 18 ವರ್ಷದ ಮೇಲ್ಪಟ್ಟವರಿಗೆ ಎಲ್ಲರೂ ಮತದಾನ ಮಾಡಬೇಕು ಅಂತಾನೆ ನಾನು ಹೇಳ್ತೀನಿ. ಮತದಾನ ಮಾಡುವುದು ನಮ್ಮ ಜವಾಬ್ದಾರಿ. ನಮ್ಮ ಚುನಾವಣೆಯಲ್ಲಿ ನಾವು ಏನಾದರೂ ಭಾಗವಹಿಸಿದೀವಪ್ಪ ಅಂದ್ರೆ ನಮ್ಮ ದೇಶದ ಭವಿಷ್ಯವನ್ನು ನಾವೇ ಇಟ್ಟುವಂತ ಒಂದು ದಾರಿಯಲ್ಲಿ ಹೋಗ್ತಿದೀವಿ ಅಂತಾನೆ ನಾವು ಹೇಳ್ಬೋದು ಇಲ್ಲಿ. ಯಾಕಪ್ಪ ಅಂದ್ರೆ ನಾವು ಪ್ರತಿಯೊಬ್ಬರು ಒಂದು ಮತದಾನ ಮಾಡಿದ್ರೆ ದೇಶದ ಒಂದು ಬೆಳವಣಿಗೆಗೆ ಕಾರಣ ಆಗುತ್ತೆ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿರುವಂತಹ ಮಾಹಿತಿನ ಕೊಟ್ಟಿದ್ದೇನೆ. ಇದೇ ತರ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೋತಾನೆ ಮರಿಬೇಡಿ ಅಂತೇಳಿ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಜೈ ಹಿಂದ್.